ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ. ಸ್ನೇಹಿತರೆ, ಇವತ್ತು ಒಂದು ಟ್ರೆಡಿಷ್ನಲ್ ಒಥೆಂಟಿಕ್ ರೆಸಿಪಿ ಅಂತಲೇ ಹೇಳ್ಬೋದು, ಹಳೆ ಕಾಲದ ರೆಸಿಪಿ ಇದು. ಸಂಕೇತಿ ಶೈಲಿಯಲ್ಲಿ ಮಾಡುವಂಥ ಒರಳು ಗೊಜ್ಜು ಹುಳಿ ಅನ್ನ ಅಂತ ಕರೀತಾರೆ ಇದನ್ನು. ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫ್ಲೇವರು, ಡಿಫ್ರೆಂಟ್ ವೆರೈಟಿ ಅಂತಲೇ ಹೇಳ್ಬೋದು. ಹಬ್ಬದ ಟೈಮ್ನಲ್ಲಿ ನೀವು ಇದನ್ನು ಖಂಡಿತ ಟ್ರೈ ಮಾಡ್ಬೋದು. ಟೇಸ್ಟ್ ತುಂಬ ಡಿಫ್ರೆಂಟಾಗಿರುತ್ತೆ. ಈ ಥರ ರುಚಿ ಖಂಡಿತ ನೀವು ತಿಂದಿರಲ್ಲ. ಸೊ ಖಂಡಿತ ಈ ರೆಸಿಪಿನ, ಡಿಫ್ರೆಂಟಾಗಿರೋ ಟೇಸ್ಟ್ ಇರೋ ಅಂಥ ಈ ರೈಸ್ನ ನೀವು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ತಡ ಮಾಡಿದೆ, ನೋಡ್ಕೊಂಬಿಡೋಣ ಏನೇನು ಹಾಕಬೇಕು ಈ ರುಚಿಯಾದ ಒರಳು ಗೊಜ್ಜನ್ನು ಮಾಡೋದಕ್ಕೆ ಅಂತ. ಅದಕ್ಕೆ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿದ್ರೆ ಆಗ ಎಲ್ಲ ನನ್ನ ರೆಸಿಪಿಗಳು ನಿಮ್ಮನ್ನು ತಲುಪತ್ತೆ ಅಂತ ಹೇಳ್ತಾ ತಡ ಮಾಡಿದೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಏನೇನು ಬೇಕು ಈ ಒಂದು ರುಚಿಕರವಾದ ಒರಳು ಗೊಜ್ಜು ಹುಳಿಯನ್ನು ಮಾಡ್ಕೊಳ್ಳೋಕ್ಕೆ ಅಂತ ನೋಡ್ಕೊಂಬಿಡೋಣ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿನೇ ಬೇಕಾಗುತ್ತೆ, ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಚಕ್ಕೆನ ತೊಗೊಂಡಿದ್ದೀನಿ, ಒಂದು ಟೀ ಚಮಚದಷ್ಟು ಜೀರಿಗೆ, ಒಂದು ಟೀ ಚಮಚ ಕೊತ್ತಂಬರಿ ಬೀಜ, ಹುಣಸೆಹಣ್ಣು. ಹುಣಸೆಹಣ್ಣು ಒಂದು ಸ್ವಲ್ಪ ನೆನೆ ಹಾಕ್ಕೊಂಬಿಡಿ ರುಬ್ಬಕ್ಕೆ ಮುಂಚೆ. ಆಮೇಲೆ ಮುಕ್ಕಾಲು ಟೀ ಚಮಚದಷ್ಟು ನೋಡಿ ಇಲ್ಲಿ ಮೆಂತ್ಯ ಕಾಳು, ಮುಕ್ಕಾಲು ಟೀ ಚಮಚ ಸಾಸಿವೆ. ಇಲ್ಲಿ ನಾನು ಗಸಗಸೆನ ತೊಗೊಂಡಿದ್ದೀನಿ ಒಂದು ಟೀ ಚಮಚ. ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡೂ ಸೇರಿ ಒಂದು 12 ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾವು ಹುರ್ಕೋಬೇಕು. ಇದ್ರ ಜೊತೆಗೆ ಇನ್ನೂ ಒಂದು 2-3 ಇಂಗ್ರೀಡಿಯೆಂಟ್ ಬೇಕಾಗುತ್ತೆ. ಅದೇನು ಅಂದರೆ ಇಲ್ಲಿ ನಾನು ಮೆಣಸುಕಾಳನ್ನ ಕೂಡ ಉಪಯೋಗಿಸಿದ್ದೀನಿ, ಒಂದು 4-5 ಮೆಣಸುಕಾಳು. ಬೆಲ್ಲ ಈ ಒಂದು ಒರಳು ಗೊಜ್ಜಿಗೆ ತುಂಬಾ ಇಂಪಾರ್ಟೆಂಟು. ನಾನು ಹೇಳ್ದಂಗೆ ಮೆಣಸು, ನೀವು ಇದಕ್ಕೆ ಹಸಿಕಾಯಿ ತುರಿ ಕೂಡ ಉಪಯೋಗಿಸ್ಕೋಬೋದು ಅಥವಾ ಒಣಕೊಬ್ಬರಿ ಕೂಡ ಉಪಯೋಗಿಸ್ಕೋಬೋದು. ಒಣಕೊಬ್ಬರಿ ಉಪಯೋಗಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಸಿಕಾಯಿ ತುರಿ ಕೊಬ್ಬರಿ ಇಲ್ಲಾಂದರೆ ಹಸಿಕಾಯಿ ತುರಿ ಕೂಡ ಹಾಕೋಬೋದು. ನಾನಿಲ್ಲಿ ಹಸಿಕಾಯಿ ತುರಿ ಒಂದು 1/4 ಕಪ್ನಷ್ಟು ಉಪಯೋಗಿಸಿದ್ದೀನಿ, ಮತ್ತು ಬೆಲ್ಲ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೊಳ್ಳೋಣ ಅಂತ ಹೇಳಿದ್ನಲ್ಲ, ಈಗ ಒಂದು ಪ್ಯಾನ್ ಒಂಚೂರು ಕಾಯಾಕ್ಬಿಟ್ಟು ಅದಕ್ಕೆ ಕೊತ್ತಂಬರಿ ಬೀಜ, ಜೀರಿಗೆ, ಎಲ್ಲ ಇಂಗ್ರೀಡಿಯೆಂಟ್ಸು ನಾವು ಇಲ್ಲಿ ಎಣ್ಣೆ 1 ಟೀ ಚಮಚ ಎಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಮೆಂತ್ಯ ಕಾಳು, ಸಾಸಿವೆ, ಚಕ್ಕೆ ಮತ್ತು ಮೆಣಸು. ನಾನು ಹೇಳ್ದಂಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ತೀರಾ ಹೈ ಫ್ಲೇಮ್ನಲ್ಲಿ ನೀವು ಇದನ್ನು ಬಾಡ್ಸೋಕ್ಕೆ ಹೋಗಬೇಡಿ, ಬೇಗ ಸೀದೋಗುತ್ತೆ. ಸೊ ಲೋ ಫ್ಲೇಮ್ನಲ್ಲಿಟ್ಟು ಇದೆಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಒಳ್ಳೆ ಕಲರ್ ಚೇಂಜ್ ಆಗಬೇಕು, ಒಳ್ಳೆ ಫ್ಲೇವರ್ ಬರಬೇಕು, ಘಮ ಬರುತ್ತೆ ಅಲ್ಲಿವರೆಗೂ ನೀವು ಇದನ್ನು ಹುರ್ಕೋಬೇಕು. ಈಗ ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆದಮೇಲೆ ಆರಕ್ಕೆ ಬಿಟ್ಬಿಡಿ, ಆರಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಕೊನೆಗೆ ಗಸಗಸೆ ಹಾಕ್ಕೊಳ್ತಾ ಇದ್ದೀನಿ, ಗಸಗಸೆ ಸಿಡಿಯುತ್ತೆ. ಎಲ್ಲನೂ ನೀಟಾಗಿ ಹುರ್ಕೊಂಡು ಆರಕ್ಕೆ ಬಿಟ್ಬಿಡ್ತೀನಿ, ಆಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈಗ ಇದ್ರ ಜೊತೆಗೆ ಕಾಯಿ, ಬೆಲ್ಲ, ಹುಣಸೆಹಣ್ಣು, ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಚೂರೇ ಚೂರು ನೀರು ಹಾಕ್ಕೊಂಡು ಇದನ್ನು ನೀವು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಇದನ್ನು ಪೌಡ್ರ್ ಕೂಡ ಮಾಡ್ಕೋಬೋದು, ಒಣಕೊಬ್ಬರಿ ಹಾಕ್ಕೊಂಡ್ರೆ ಪೌಡರ್ ಫಾರ್ಮ್ನಲ್ಲೂ ನೀವು ಮಾಡ್ಕೋಬೋದು. ಈಗ ನೋಡಿ ರೆಡಿಯಾಗಿದೆ. ಇದನ್ನು ಒಂದು ಒಳ್ಳೆ ಒಗ್ಗರಣೆ ಮಾಡಿಕೊಂಡು ಗೊಜ್ಜನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆ, ಸಾಸಿವೆ, ಇಂಗು ಮತ್ತು ಹುರಿದಿರೋ ಕಡಲೆ ಬೀಜ ಇದು. ಇದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನ ಬೇಳೆ,
ಹಾಗೆ ನೀವು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಳ್ಳಿ. ಈಗ ರುಬ್ಬಿರೋವಂಥ ಗೊಜ್ಜಿನ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ ರೆಡಿಯಾಗಿದೆ. ಈಗ ಇದನ್ನು ಮಾಡಿರೋ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಮಿಕ್ಸ್ ಕೊಟ್ಟು ಅನ್ನಕ್ಕೆ ಈಗ ಕಲಸ್ಕೊಳ್ತೀನಿ. ಆಗಲೇ ಅನ್ನ ರೆಡಿಯಾಗಿದೆ. ಉದುರುದ್ರ ಅನ್ನಕ್ಕೆ ನೀವು ಇದನ್ನು ಮಾಡ್ಕೊಳ್ಳಿ, ಕಲಸ್ಕೊಳ್ಳಿ. ಅನ್ನ ರೆಡಿಯಾಗಿದೆ. ಈಗ ಗೊಜ್ಜನ್ನ ಹಾಕ್ಕೊಂಡು ನಿಧಾನಕ್ಕೆ ಒಂದು ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ತುಂಬಾ ಟೇಸ್ಟಿಯಾಗಿತ್ತು ಈ ಒಂದು ರೆಸಿಪಿ ಸ್ನೇಹಿತರೆ, ಖಂಡಿತ ಟ್ರೈ ಮಾಡಿ. ಸಖತ್ತಾಗಿರೋ ಸಂಕೇತಿ ಶೈಲಿ ಒರಳು ಹುಳಿಯನ್ನು ರೆಡಿಯಾಗೋಯ್ತು. ಇನ್ನೇನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ವೆರಿ ವೆರಿ ಟೇಸ್ಟಿ. ಖಂಡಿತ ಟ್ರೈ ಮಾಡಿ, ಖಂಡಿತ ಮನೆಯವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಬ್ಬದಲ್ಲಿ ಮಾಡಿದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಜಾಸ್ತಿ ಟೈಮು ಹಿಡಿಯೋದಿಲ್ಲ, ಡಿಫ್ರೆಂಟ್ ರೆಸಿಪಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಈ ಒಂದು ಟ್ರೆಡಿಷ್ನಲ್ ರೆಸಿಪಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ.